ಅರ್ಜವಂ. ಅರ್ಜವಂ ಅಂದರೆ ನೆಟ್ಟಗೆ ನಿಂತು, ನೆಟ್ಟಗೆ ಕುಳಿತು. ನಮ್ಮ ಎಲ್ಲ ಕೆಲಸಗಳಲ್ಲೂ ನಾನು ಒಬ್ಬ ಅಭ್ಯಾಸ ಮಾಡುವವನಾದಾಗ, ಅದನ್ನು ಯಾವುದೋ ಒಂದು ವಿಷಯವನ್ನು ಕೇಳ್ತಾ ಇರುವಾಗ, ಯಾವಾಗಲೂ ಹ್ಯಾಪ ಮೊರೆ ಹಾಕ್ಕೊಂಡು, ಸಪ್ಪೆ ಮುಖವನ್ನು ಇಟ್ಟುಕೊಂಡು, ಬೆನ್ನು ತಗ್ಗಿಸಿ, ಹೇಗೋ ಕೂತು, ಏನು ಇಂಟ್ರೆಸ್ಟ್ ಇದೆಯೋ ಇಲ್ಲವೋ, ಜೀವನ ಪೂರ್ತಿ ಏನೋ ಎಲ್ಲವನ್ನು ಕಳೆದುಕೊಂಡು ಆಕಾಶ ತಲೆ ಮೇಲೆ ಬಿದ್ದಂತೆ ವರ್ತಿಸುವುದು ಅಂತುಂಟಲ್ವ, ಇದು ಶರೀರದಿಂದ ನಾವು ತಪಸ್ಸನ್ನು ಮಾಡಲಿಕ್ಕಿರುವ ಅವಕಾಶವನ್ನು ಕಳ್ಕೊಂಡಿದ್ದು. ಎಷ್ಟು ಸಾಧ್ಯವೋ ಅಷ್ಟು ಸ್ಟಿಫ್ ಆಗಿರುವುದೇನಿದೆ ಸಾಧ್ಯವಾದ, ಅದು ಅದರ ಅರ್ಥ ಏನು ಅಂದರೆ ಎಚ್ಚರ ಇರುವುದು ಅಂತ ಅರ್ಥ. ನಾವು ದೇಹವನ್ನು ಬಾಗಿಸಿ ಹೇಗೋ ಕೂತಿದ್ದೇವೆ ಅಂತಂದರೆ ನಮ್ಮ ದೇಹದ ಮೇಲೆ ನಮಗೆ ಎಚ್ಚರ ಇಲ್ಲ ಅಂತ ಅರ್ಥ. ನಾವು ಯಾವಾಗ ಶರೀರದಲ್ಲಿ ನೇರವಾಗಿ ಕೂತ್ಕೊಳ್ತೇವೋ, ಗೊತ್ತಿಲ್ಲದೆ ನಮ್ಮ ದೇಹದಲ್ಲಿ ಒಂದು ಎಚ್ಚರಿಕೆಯ ಜೊತೆಗೆ ಉಸಿರಾಟದ ಒಂದು ಹಂತ ಚೆನ್ನಾಗಿ ದೇಹದಲ್ಲಿ ನಡೀತಾ ಇರುತ್ತೆ. ಅದಕ್ಕಿಂತ ಹೆಚ್ಚು ಶರೀರ ಹಾಗೆ ನೇರ ಹುರಿಗೊಳಿಸುವುದರಿಂದ ನಮ್ಮ ನಿಲುವು ಪ್ರತಿಯೊಬ್ಬನಲ್ಲೂ ನೋಡುವಾಗ, ಮಾತನಾಡುವಾಗ ಅವನ ನೇರ ನಡೆ ಅನ್ನೋದು ಆಕರ್ಷಕವೆನಿಸುತ್ತೆ. ಆ ತಪಸ್ಸಿನಿಂದ ಅವನ ಶರೀರಕ್ಕೂ ಒಳ್ಳೆಯದೇ ಲಾಭ ಇದೆ.